ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ನಾನು ರಾಜಕೀಯ ಪಕ್ಷಗಳ ಆಸೆ ಆಮಿಷಗಳಿಗೆ ಒಳಗಾಗಿದ್ರೆ ಇವತ್ತು ಜಿಲ್ಲೆಯಲ್ಲಿ ಸಚಿವನಾಗಿ ಇರ್ತಾ ಇದ್ದೆ ಅಂತ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ತಾಲೂಕಿನ ಕಡಬ ಹೋಬಳಿಯ ಗಂಗಸಂದ್ರ ಗ್ರಾಮದಲ್ಲಿ ಕಾಡಾ ಯೋಜನೆಯ ಅಡಿಯಲ್ಲಿ 67 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಪಕ್ಷದವರು ನನ್ನನ್ನು ಆಚೆ ಹಾಕಿದ್ದರಿಂದ ಬೇಸರಗೊಂಡಿದ್ದಾರೆ. ನಾನು ಎಲ್ಲಿಯೂ ಸಹ ಪಕ್ಷ ಬಿಡುತ್ತೇನೆ ಎಂದು ಹೇಳಿರಲಿಲ್ಲ. ನಾನು ಸಹ ರಾಜಕೀಯ ಮಾಡಬೇಕು, ಸನ್ಯಾಸಿ ಅಲ್ಲವಲ್ಲ. ನಾನಿರುವಾಗಲೇ ಇನ್ನೊಬ್ಬ ವ್ಯಕ್ತಿಯನ್ನು ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ ನಂತರ ಅಲ್ಲಿ ಇದ್ದು ಏನು ಮಾಡಬೇಕು? ಹಾಗಾಗಿ ನಮ್ಮ ಕಾರ್ಯಕರ್ತರು ಮತದಾರರ ಜೊತೆಯಲ್ಲಿ ಚರ್ಚಿಸಿ ಮುಂದುವರಿಯುತ್ತೇನೆ ಎಂದರು. ಆಪರೇಷನ್ ಹಸ್ತ ಇರ್ಬೋದು, ಆಪರೇಷನ್ BJP ಇರ್ಬೋದು, ಇನ್ನೊಂದು ಕೇಂದ್ರ ಯಾವತ್ತು ಒಳಗಾಗನಲ್ಲ, ನಿಮಗೆಲ್ಲ ಗೊತ್ತಿದೆ. ಆ ರೀತಿ ಆಸೆ ಅಮಿಷಗಳನ್ನ ಇಟ್ಕೊಂಡು ಹೋಗ್ಬೋದಾಗಿದ್ದರೆ ನಾನು ಇಷ್ಟೊತ್ತಿಗೆ ನಾನು ಅಲ್ಲೇ ಹೇಳಿದ್ದೀನಿ. ಇಲ್ಲಿ ನಾನೇ ಮಿನಿಸ್ಟರ್ ಆಗಿರ್ತಿದ್ದೆ, ಆ ಪರಿಸ್ಥಿತಿ ಇಲ್ಲ. ನನಗೆ ನಮ್ಮ ಪಕ್ಷದವ್ರು ಆಚೆಗೆ ಹಾಕಿರೋದ್ರಿಂದ ನಾನು ವಿಧಿ ಇಲ್ದಲೇ ಯಾವ್ದಾರ ದಾರಿ ನೋಡ್ಕೊಬೇಕಾಗೈತಿ. ಎಲ್ರಿಗೂ ಗೊತ್ತು, ನಮ್ಮ ಕಾರ್ಯಕರ್ತರಿಗೆ ಗೊತ್ತು, ನಮ್ಮ ಮುಖಂಡರಿಗೆ ಗೊತ್ತು, ನಮ್ಮ ರಾಜ್ಯದ ಮಟ್ಟದ ಮುಖಂಡಗಳಿಗೆ ಗೊತ್ತು. ನಾನಾಗಿ ನಾನು ಪಕ್ಷ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅವರಾಗಿ ಅವ್ರು ಬಂದು ಬೇರೆ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿ ಇವರೇ ನಮ್ಮ ಮುಂದಿನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಮೇಲೆ ನಾನೇನು ಏನಾರು ಮಾಡಲೇಬೇಕಲ್ಲ. ನಾನೇನು ಸನ್ಯಾಸಿನಾ? ನಾನು ರಾಜಕೀಯದಲ್ಲಿ ಉಳ್ಕೊಬೇಕು ಅಂತಂದರೆ ಏನಾರು ಮಾಡಬೇಕಾಗುತ್ತೆ. ಅದರಿಂದ ಮುಂದಿನ ನಿರ್ಣಯವನ್ನು ಎಲ್ಲ ಕಾರ್ಯಕರ್ತರ ಜೊತೆ ಮಾತನಾಡಿ ತಗೊಬೇಕಾಗುತ್ತೆ, ತಗಂತೀವಿ. ಮಾನದಂಡ ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಿರುವುದು ಅಷ್ಟು ಸಮಂಜಸವಲ್ಲ. ಬೇರೆ ಜಿಲ್ಲೆಯವರನ್ನ ಇಲ್ಲಿಗೆ ತಂದು ಹಾಕಿದಾಗ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರುವುದಿಲ್ಲ. ಅಧಿಕಾರಿಗಳು ಯಾವುದನ್ನ ತಿಳಿಸುತ್ತಾರೆ ಅದನ್ನೇ ಕೇಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ಇದರಿಂದ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಆಯಾ ಜಿಲ್ಲೆಯ ಸಚಿವರೇ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಅನುಕೂಲವಾಗುತ್ತದೆ ಎಂದರು. ಈ ರೀತಿ ಮಾಡಿದಾರೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು. ಆದರೆ ಆ್ಯಕ್ಚುಲಿ ಯಾರು ಆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇರ್ತಾರೋ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಆ ಜಿಲ್ಲೆಯ ಸಮಗ್ರವಾಗಿ ಚಿತ್ರಣ ಅವ್ರಿಗೆ ಗೊತ್ತಿರುತ್ತೆ. ಈಗ ಅರಗ ಜ್ಞಾನೇಂದ್ರ ಅವ್ರನ್ನ ಹೋಮ್ ಮಿನಿಸ್ಟರ್ನ ಇಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಹಾಕಿದ್ದಾರೆ. ಅವರಿಗೆ ಬೇರೆ ಏನು ಗೊತ್ತಿರುತ್ತೆ? ಈ ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ಏನು ಗೊತ್ತಿರುತ್ತೆ? ಅಭಿವೃದ್ಧಿ ಬಗ್ಗೆ ಏನು ಗೊತ್ತಿರುತ್ತೆ? ಈಗ ಹೇಮಾವತಿ ನೀರು ಬಿಡಬೇಕು, ಎಲ್ಲಿ ಬಿಡಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ಏನು ಗೊತ್ತಿರುತ್ತೆ? ಅವಾಗ ಏನಾಗುತ್ತೆ ಅಂದರೆ ಅಧಿಕಾರಿಗಳು ಮೇಲೆ ನೋಟಕ್ಕೆ ಅಧಿಕಾರಿಗಳದೇ ಎಲ್ಲ ದರ್ಬಾರ್ ಆಗುತ್ತೆ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ಅವ್ರ ಪಕ್ಷದ ನಿರ್ಣಯ. ಆದರೆ ಆ್ಯಕ್ಚುಲಿ ವಾಸ್ತವಿಕವಾಗಿ ನೋಡೋದಾದರೆ ಇದು ಸರಿಯಾದ ನಿರ್ಣಯ ಅಲ್ಲ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ಕಡಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ CK ಗೌಡ, ಸದಸ್ಯರಾದ ಕವಿತಾ, ವೆಂಕಟರಂಗಯ್ಯ, ಲೋಕೇಶ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ TV, ಗುಬ್ಬಿ. ಸುಮಾರು 21 ವರ್ಷಗಳ ನಂತರ ಕೆರೆ ಕೋಡಿ ತುಂಬಿ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಎಲ್ಲಿ ಅಂತೀರಾ? ಬನ್ನಿ ನೋಡೋಣ. ಹೌದು, ಸುಮಾರು 21 ವರ್ಷಗಳ ನಂತರ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ದೊಡ್ಡಮಾಲೂರು ಕೆರೆ ತುಂಬಿ ಕೋಡಿ ಹರಿದಿದ್ದು ಕೋಡಿ ನೋಡಲು 100 ಜನರು ಆಗಮಿಸುತ್ತಿದ್ದಾರೆ. ಜೊತೆಯಲ್ಲಿ ಸುತ್ತಲಿನ 5 ಹಳ್ಳಿಯ ರೈತರು ಬಂದು ಬಾಗಿನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಲ್ಲೇಗೌಡ, ಸಂಜೀವ್ ಗೌಡ ರೈತರು ಭಾಗಿಯಾಗಿದ್ದರು. ಇನ್ನು ನಾಳೆ ದುರ್ಗಾದೇವಿ ಮತ್ತು ಸಫಲಮ್ಮ ದೇವಿಗೆ ನಾಳೆ ಆರತಿ ಕಾರ್ಯಕ್ರಮ ನೆರವೇರಲಿದೆ. ನೀರು ಬಂದಿದ್ರೆ 21 ವರ್ಷ ಆಯಿತು. ತಂಗೆ ಪೂಜೆ ಬಂದು ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ, ಇಲ್ಲಿ ಕಟ್ಟೆ ಮೇಲೆ ಅನೇಕ ಗಾಡಿಗಳು ಎಲ್ಲ ಓಡಾಡ್ತಾ ಇತ್ತು ರಾವು. ಈಗ ಹಂಗೆ ಪೂಜೆ ಮಾಡಿಲ್ಲ ಅಂದರೆ ಅನೇಕ ಆಕ್ಸಿಡೆಂಟ್ಗಳು ಇನ್ನೊಂದು ಮತ್ತೊಂದು ಆಗ್ತಾವೆ ಅಂತ ಹಳೆ ಕಾಲದಿಂದ ಬಂದಂಥ ಒಂದು ಸಂಪ್ರದಾಯ. ಅದಕ್ಕೆಲ್ಲ ಮುಖಂಡರುಗಳು, ಎಲ್ಲ 5 ಹಳ್ಳಿಯ ಎಲ್ಲ ರೈತರು ಬಾಂಧವರು ಎಲ್ಲರ ಒಗ್ಗಟ್ಟಿನಿಂದ ಇವತ್ತು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಗ್ರಾಮಕ್ಕಾಗ್ಬೋದು, 5 ಹಳ್ಳಿ ಗ್ರಾಮಕ್ಕಾಗ್ಬೋದು, ಬರೋ ದಿನಗಳೆಲ್ಲ ಒಳ್ಳೇದಾಗ್ತೈತೆ ಅನ್ನೋ ನಂಬಿಕೆ ಅಂತ ಹಂಗೆ ಪೂಜೆ ಮಾಡಿ ನಾಳೆ ದುರ್ಗಾದೇವಿಗೂ ಸಪ್ಲಮ್ಗೆ ಎಲ್ಲ ಆರತಿಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಸಂಜೀವ್ ಗೌಡ ಅಂತ, ದೊಡ್ಡಮಾಲೂರು. ದೊಡ್ಡಮಾಲೂರು ಕೆರೆ ತುಂಬಿ ತೊಳ್ಕೊತಿರುವ ಪ್ರಯುಕ್ತ ಈ ದಿನ ಗಂಗೆ ಪೂಜೆ ಇಟ್ಕೊಂಡಿದ್ದೀವಿ. 5 ಊರಿನ ಗ್ರಾಮಸ್ಥರು, ದೊಡ್ಡಮಾಲೂರು, ಬೂದೇನಹಳ್ಳಿ, ಜೋಗಿಯನಹಳ್ಳಿ, ಇಂತಾಪುರ, ತಿರುಳ್ಳಹಳ್ಳಿ ಗ್ರಾಮಸ್ಥರಿಂದ ಕೆರೆಗೆ ಬಾಗಿನ ಕಾರ್ಯಕ್ರಮ ಇಟ್ಕೊಂಡು ನಾಳೆ ದುರ್ಗಾದೇವಿ ಮತ್ತು ಸಫಲಮ್ಮ ತಾಯಿಗೆ ಆರತಿಗಳು ಇಟ್ಕೊಂಡಿದ್ದೀವಿ. ಸಿರಾಜ್ ಅಹಮದ್, ಅಮೋಘ್ TV, ಮಧುಗಿರಿ. ಶಾಶ್ವತ ಬರಪೀಡಿತ ಪ್ರದೇಶ ಎನ್ನುವ ಹಣೆಪಟ್ಟಿ ಕಟ್ಟಿರುವ ಏಕಶಿಲಾನಗರಿಯಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ತಾಲೂಕಿನ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬಿದ್ದಿದ್ದು ಮತ್ಸ್ಯ ಕೃಷಿ ಕ್ರಾಂತಿ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಿಕ್ಕಂತಾಗಿದೆ. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಹೌದು, ಮಧುಗಿರಿ ತಾಲೂಕಿನಲ್ಲಿ ಒಟ್ಟು 48 ಕೆರೆಗಳಿದ್ದು 15,83,878 ಹೆಕ್ಟೇರ್ ಜಲವಿಸ್ತೀರ್ಣ ಹೊಂದಿದ್ದು
ಮಾಸಿಕ 10 ಟನ್ ಮೀನು ಮಾರುಕಟ್ಟೆಯ ಮಾರಾಟ ಮಾಡುವ ಮೂಲಕ ಮತ್ಸ್ಯ ಕೃಷಿ ನೀಲಿಕ್ರಾಂತಿಯನ್ನು ಸೃಷ್ಟಿಸಿ ಯುವಕರನ್ನ ತನ್ನತ್ತ ಆಕರ್ಷಣೆ ಮಾಡಿ ತಾಲೂಕು ಮೀನುಗಾರಿಕೆ ಇಲಾಖೆಯು ಲಕ್ಷಾನುಗಟ್ಟಲೆ ಆದಾಯವನ್ನು ಗಳಿಸುತ್ತಿದೆ. ಮೀನು ಖಾದ್ಯ ಆರೋಗ್ಯಕ್ಕೂ ಉತ್ತಮ ಆಹಾರವಾಗಿರುವುದರಿಂದ ಇತ್ತೀಚೆಗೆ ಮೀನು ಮಾರಾಟ ಹೆಚ್ಚಾಗಿದ್ದು ನಿರುದ್ಯೋಗಿ ಯುವಕರಿಗೆ ಈ ಕ್ಷೇತ್ರ ಉದ್ಯೋಗವನ್ನು ರೂಪಿಸಿಕೊಡುತ್ತಾರೆ. ನೀತಿ ಕ್ರಾಂತಿಯು ನಿಶ್ಚಲತೆಯು ತಾಂತ್ರಿಕ ನಾವೀನ್ಯತೆಯು ಮತ್ತು ಜಲಕೃಷಿ ಉತ್ಪಾದನೆಗೆ ಸುಧಾರಿತ ದಕ್ಷತೆಯನ್ನು ಉತ್ತೇಜಿಸಿದೆ. ಆಮೇಲೆ ಈಗ ರೈತರು ಕೇಳ್ತಾರೆ ಕೃಷಿ ಹೊಂಡಕ್ಕೆ ನಮ್ಗೆ 5,000 ಬೇಕು ಸರ್, 2,000 ಬೇಕು ಅಂತ ಕೇಳ್ತಾರೆ. ಅಥವಾ ಕೆರೆಗಳವ್ರು ಕೇಳ್ತಾರೆ, ಪಕ್ಕದ ಕ್ವಾರ್ಟ್ಗೆರೆ ಆಗ್ಬೋದು, ಗೌರಿ ಬಿಂದೂರು ಆಗ್ಬೋದು, ಅಥವಾ ಶಿರಾ ಪಾವಗಡ ಬೇರೆ ಬೇರೆ ಕಡೆಯಿಂದಲೂ ಕೇಳ್ತಾರೆ ಮರಿಗಳನ್ನ. ಸೊ ನಮಗೆ ಅವೈಲೇಬಲ್ ಇದ್ದರೆ ಇಲ್ಲಿದ್ದರೆ ಆ ಬಂದಂಥ ರೈತರಿಗೆ ಕೃಷಿಕರಿಗೆ ನಮ್ಮ ಮೀನು ಮರಿಗಳನ್ನ ಕೊಡ್ಬೋದು. ರಂಗಸ್ವಾಮಿ ಅಂದ್ಬಿಟ್ಟು ಮೀನುಗಾರಿಕೆ ಮೇಲ್ವಿಚಾರಕರು. ತಾಲೂಕಿನ ಕೆರೆಕಟ್ಟೆಗಳಲ್ಲಿ ಸ್ವದೇಶಿ ಮೀನು ತಳಿಗಳಾದ ರೋಹು, ಕಟ್ಟಾ ಮೃಗಾಲ್ ಮತ್ತು ವಿದೇಶಿ ಸಿಲ್ವರ್ ಕ್ರಾಪ್, ಗ್ರಾಫ್ ಕ್ರಾಪ್ ಹೀಗೆಂಬ ತಳಿಯ ಮೀನುಗಳಿವೆ. 4-6 ತಿಂಗಳಲ್ಲಿ ಕೃಷಿ ಮಾಡಬಹುದಾಗಿದ್ದು ಈ ಮೀನುಗಳಿಗೆ ಉತ್ತಮ ಆಹಾರ ಒದಗಿಸಿದರೆ 1 ಕೆಜಿ ತೂಕದಷ್ಟು ಮೀನು ಬೆಳೆದು ದ್ವಿಗುಣ ಲಾಭಾಂಶವನ್ನು ಗಳಿಸುತ್ತಿದ್ದಾರೆ. ತಾಲೂಕಿನಲ್ಲಿ ಮೀನುಗಾರಿಕೆ ಇಲಾಖೆಯು ರಾಜ್ಯದ ವಿವಿಧೆಡೆ ಉತ್ಪಾದನೆ ಮಾಡಿದ ವೇಗವಾಗಿ ಬೆಳೆಯುವ ಮೀನುಗಳಾದ ರೋಹು, ಕಟ್ಟ, ಸಾಮಾನ್ಯ ಗೆಂಡೆಯ 35 ಮಿಲಿಮೀಟರ್ನಿಂದ 40 ಮಿಲಿಮೀಟರ್ ಉದ್ದದ ಬಿತ್ತನೆ ಮೀನು ಮರಿಗಳನ್ನು ಬಿತ್ತನೆಗೆ ನೀಡುತ್ತಿದೆ. ತನ್ನ ವ್ಯಾಪ್ತಿಯಲ್ಲಿ 45 ದಿನಗಳ ಕಾಲ ಕಡಲೆಕಾಯಿ ಹಿಂಡಿ, ಅಕ್ಕಿಯ ಪಾಲಿಶ್, ತೌಡು, ಕಲಸಿದ ಸಗಣಿ ಬಗಡವನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ತೊಟ್ಟಿಗಳಲ್ಲಿ ಸಂಗ್ರಹಿಸಿದೆ. ಮಧುಗಿರಿ ಮೀನುಗಾರಿಕಾ ಇಲಾಖಾ ವ್ಯಾಪ್ತಿಯ ಒಟ್ಟು 17 ಕೆರೆಗಳ ಮೀನು ಪಾಶುವಾರ ಹಕ್ಕನ್ನು ಸಾರ್ವಜನಿಕವಾಗಿ ಟೆಂಡರ್ ಹರಾಜು ಪ್ರಕ್ರಿಯೆ ಹಮ್ಮಿಕೊಳ್ಳಲಾಗಿರುತ್ತದೆ. 2017-18 ಸಾಲಿನಲ್ಲಿ ಮತ್ಸ್ಯ ಆಶ್ರಯ ಯೋಜನೆಯಡಿ 30 ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ನಿರ್ಮಾಣವಾಗಿದ್ದು ಕೇವಲ 13 ಮನೆಗಳು ಮಾತ್ರ. ಇದುವರೆಗೂ ಯಾವುದೇ ಮನೆಗಳ ನಿರ್ಮಾಣಕ್ಕೆ ಅನುದಾನ ತರುವಲ್ಲಿ ಗಮನ ಹರಿಸದೆ ಇರುವುದು ವಿಪರ್ಯಾಸವೇ ಸರಿ. ಈ ಬಾರಿ ತಾಲೂಕಿನಲ್ಲಿ ಸುರಿದ ಮಳೆಯಿಂದಾಗಿ ಅತಿ ಹೆಚ್ಚು ನೀರು ಸಂಗ್ರಹವಾಗಿದ್ದು ಕೆರೆಕಟ್ಟೆಗಳಲ್ಲಿ ಮೀನುಗಳಿಗೆ ದೊರೆಯಬಹುದಾದ ಆಹಾರವೂ ಸಂಗ್ರಹವಾಗಿದೆ. ಮೀನುಗಾರಿಕೆ ಇಲಾಖೆಯ ಜವಾಬ್ದಾರಿಯಿಂದ ಕೆರೆಕಟ್ಟೆಗಳ ಮೂಲಕ ಲಕ್ಷ ಲಾಭ ಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. 38 ಡಿಪಾರ್ಟ್ಮೆಂಟ್ ಇಲಾಖಾ ಕೆರೆಗಳಿದೆ, ಅದರಲ್ಲಿ 20 ಕೆರೆಗಳು ಹರಾಜಾಗಿದೆ. ಈಗ ಸದ್ಯಕ್ಕೆ ಈ ಹರಾಜಾಗಿರೋ ವಿಲೇವಾರಿ ಆಗಿರೋದು. ಸೊ ಅಷ್ಟು ಕೆರೆಗಳಿಗೆ ಅಷ್ಟು ಕೆರೆಗಳು ಮತ್ತು ಕೃಷಿ ಹೊಂಡಗಳು, ಬಾವಿಗಳು, ಅಷ್ಟು ಕೆರೆಗಳು ನಮ್ಮಲ್ಲಿ ಇಲ್ಲಿ 1 ಸಾರಿಗೆ 1,10,000 ಮರಿ ಮಾತ್ರ ಕೊಡ್ಬೋದು ಮ್ಯಾಕ್ಸಿಮಮ್ಮು. ಅದ್ರ ಮೇಲೆ ಆಗಲ್ಲ. ಈ ಕೆಲವರು 10,000, 20,000, 50,000, 40,000 ಆ ಥರ ಕೇಳ್ತಾರೆ. ಹಂಗೆ ನಮಗೆ ಮರಿಗಳು ಅಷ್ಟೊಂದು ಹೆಚ್ಚು ಪ್ರಮಾಣದಲ್ಲಿ ಸಪ್ಲೈ ಮಾಡೋಕ್ಕಲ್ಲ, ಒಬ್ಬ ಒಬ್ಬರಿಗೇನೆ. ಎಲ್ಲರಿಗೂ ಈಗ ಉದಾಹರಣೆ ಒಂದು 5,000 ಇದು ಮೊಟ್ಟೆ. ಕಾಣ್ತಿದ್ಯಾ? ಕಡಿ ಕಡಿ ಎಲ್ಲ ಈ 5 ದಿನದ ಮೊಟ್ಟೆಯಿಂದ ಹೊಡೆದಿರ್ತಕ್ಕಂಥ ಮೀನು ಮರಿ, ಸ್ಪಾನ್ ಮೀನು ಮರಿ ಅಂತ ಹೇಳ್ತೀವಿ. ಈಗ ನಾವು ಇಲ್ಲಿ ಸಗಣಿಯನ್ನು ಹಾಕೊಂಡ್ಬಿಟ್ಟು ಮೆನ್ಯೂರ್ ಮಾಡ್ಕೊಂಡು ಗೊಬ್ಬರೀಕರಣ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮೀನು ಮರಿನ ಇಲ್ಲಿ ಸ್ಟಾಕ್ ಮಾಡ್ಕೊತೀವಿ ತೊಟ್ಟಿಗೆ. ತೊಟ್ಟಿಗೆ ಸ್ಟಾಕ್ ಮಾಡಿಕೊಂಡು ಒಂದು ಸುಮಾರು 40-45 ದಿನ ಇದಕ್ಕೆ ಹಿಂಡಿ ಹಾಲನ್ನು ಮತ್ತು ಕಡಲೆಕಾಯಿ ಹಿಂಡಿ ನೆನೆಸಿದ್ದೆ ಕಡಲೆಕಾಯಿ ಹಿಂಡಿ ಮತ್ತು ಅದಕ್ಕೆ ಪಾಲಿಶ್ ಅಕ್ಕಿ ಪಾಲಿಶ್ ತೌಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಆಹಾರವಾಗಿ ಕೊಡ್ತೀವಿ. ಕೊಟ್ಟ ಮೇಲೆ ಅದೇನಾಗುತ್ತೆ, ಬೆರಳು ಗಾತ್ರದ ಮರಿಗಳಾಗಿ ಡೆವಲಪ್ ಆಗ್ತವೆ, ಅಭಿವೃದ್ಧಿ ಆಗ್ತವೆ. ಸೊ ಆ ರೀತಿ ಬಂದಂಥ ಬಿತ್ತನೆ ಮೀನು ಮರಿ ಅಂತ ಹೇಳ್ತೀವಿ ಅವನ್ನ, ಆ ಒಂದು ಬೆರಳು ಗಾತ್ರದ ಮರಿಗಳನ್ನ ಅಂತ ಹೇಳ್ತೀವಿ. ಆ ಬಿತ್ತನೆ ಮೀನು ಮರಿಗಳನ್ನ ನಾವೇನು ಮಾಡ್ತೀವಿ, ಕೆರೆ ಹರಾಜು ಮಾಡಿರ್ತೀವಲ್ಲ, ಹರಾಜು ಮಾಡಿರ್ತಕ್ಕಂಥ ಕೆರೆಗಳಿಗೆ ಮತ್ತು ರೈತರ ಕೃಷಿ ಹೊಂಡಗಳಿಗೆ ಎಲ್ಲ ಕಡೆ ಅದನ್ನು ಮಾರಾಟ ಮಾಡ್ತೀವಿ. ತಾಲೂಕಿನ ಮೀನುಗಾರಿಕೆ ಇಲಾಖೆಯಲ್ಲಿ 4 ಲಕ್ಷ ಮೀನು ಮರಿಗಳನ್ನು ಬಿತ್ತನೆ ಮಾಡಿ ಮತ್ತು ಮಾರಾಟ ಮಾಡುವಂತಹ ವ್ಯವಸ್ಥೆ ಇದ್ದು, ಇಲ್ಲಿ 2 ತಿಂಗಳಿಗೆ 1 ಬೆಳೆಯ ಲೆಕ್ಕಾಚಾರದಲ್ಲಿ ಮೊಟ್ಟೆಯಿಂದ ಬಂದಂತಹ ಬಿತ್ತನೆ ಮೀನು ಮರಿಗಳನ್ನು ಪೋಷಣೆ ಮಾಡಿ 2021-22 ಸಾಲಿನಲ್ಲಿ ಸರ್ಕಾರಕ್ಕೆ 46,440 ರೂಗಳನ್ನು ಪಾವತಿಸಿ 1,45,000 ಬಿತ್ತನೆ ಮೀನು ಮರಿಗಳನ್ನು ಮಾರಾಟ ಮಾಡಿದೆ. 4ನೇ ಬೆಳೆಯ ಬಿತ್ತನೆ ಮರಿಗಳ ಮಾರಾಟಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಳ್ಳುತ್ತಿದೆ. 2021-22 ಸಾಲಿನಲ್ಲಿ 20 ಕೆರೆಗಳ ಹರಾಜಿನಿಂದಾಗಿ 18,42,625 ರೂಗಳನ್ನು ಗಳಿಸಿದ್ದು ಜಿಲ್ಲೆಯಲ್ಲಿಯೇ ಟೆಂಡರ್ ಮೂಲಕ ಅತಿ ಹೆಚ್ಚು ಹಣ ಗಳಿಸಿದ ಖ್ಯಾತಿಯನ್ನು ಪಡೆದಿದೆ. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು, ಈ ಮೂಲಕ ರಾಷ್ಟ್ರದ ಏಳಿಗೆಗೆ ಕಾರ್ಯಪ್ರವೃತ್ತರಾಗಬೇಕು ಅಂತ ಶಿಡ್ಲಘಟ್ಟದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಯಮುನಪ್ಪ ಕರೆ ನೀಡಿದರು. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನ ಪ್ರಯುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು,
ಇದನ್ನ ಮನವರಿಕೆ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಮತದಾರರ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ. 18 ವರ್ಷ ಮೇಲ್ಪಟ್ಟವರು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಮುಂದೆ ಬರುವ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ನಾವೆಲ್ಲರೂ ಭಾಗವಹಿಸಿ ಮತ ಚಲಾಯಿಸಬೇಕು. ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಉತ್ತಮವಾದ ಪ್ರತಿನಿಧಿಯನ್ನ ಆಯ್ಕೆ ಮಾಡುವುದರ ಜೊತೆಗೆ ಸಂವಿಧಾನದತ್ತವಾಗಿ ಪಡೆದಿರುವ ನಿಮ್ಮ ಹಕ್ಕನ್ನು ಚಲಾಯಿಸಿ. ಉತ್ತಮವಾದ ಪ್ರತಿನಿಧಿ ನಮ್ಮಿಂದ ಆಯ್ಕೆ ಮಾಡಿ ಎಂದರು. ಈ ರಾಜ್ಯವನ್ನು ಆಳುವುದರಿಂದ ಅವರೇ ನಿರ್ಣಾಯಕ ಪಾತ್ರ ವಹಿಸಿರೋದ್ರಿಂದ ಅದರ ಚಲಾಯಿಸ್ತಾರೆ. ಅದ ಕಾರಣ ಏನಪ್ಪ ಅಂತಂದ್ರೆ ಮತದಾರ ಎಲ್ಲ ಮತದಾರರು ಚುನಾವಣೆಯಲ್ಲಿ ನಿಮ್ಮ ಪ್ರತಿನಿಧಿ ಯಾವುದೇ ಇರಲಿ, ಅದು ಈಗ ಮತ್ತೊಂದು ಯಾವುದೋ ಇದು ಬಂದಿದೆ, ಇದು ನ್ಯಾಟೋ, ನಮಗೆ ಇಬ್ರು ಬೇಡ ಅಂತಂದ್ರೆ ನೋಟೋ ಅಂದ್ರೆ ನಮಗೆ ಇಬ್ರು ಬೇಡ ಅಂತಂದ್ರೆ ಅದಾದ್ರೆ ಒಟ್ಟಾರೆ ಏನಾಯ್ತಂದ್ರೆ ಚುನಾವಣೆಯಲ್ಲಿ ಸಂಪೂರ್ಣ ಭಾಗವಹಿಸಕ್ಕೆ ನಮ್ಮೆಲ್ಲರ ಅದ್ಯ ಕರ್ತವ್ಯ ಮತ್ತು ಅದ ನಮ್ಮ ಹಕ್ಕು. ಈ ವಿಷಯವನ್ನ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿಎಸ್ ರಾಜೀವ್ ಮಾತನಾಡಿ, ಭಾರತ ದೇಶದಲ್ಲಿ ಮತದಾನ ಕಡ್ಡಾಯವಾಗಿಲ್ಲ. ಬೆಲ್ಜಿಯಂ, ನೈಜೀರಿಯಾ ಕೆಲವು ದೇಶಗಳಲ್ಲಿ ಮತದಾನ ಕಡ್ಡಾಯವಾಗಿದೆ. ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ ಹೆಚ್ಚು ಇದೆ. ಯಾವುದೇ ಧರ್ಮ, ಜಾತಿ, ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡಬೇಕು. ಚುನಾವಣೆಯು ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ. ದೇಶದಲ್ಲಿ 140 ಕೋಟಿಯಷ್ಟು ಜನಸಂಖ್ಯೆ ಇದೆ, ಆದರೆ ಚುನಾವಣೆಯಲ್ಲಿ ಶೇಕಡ 70%ರಷ್ಟು ಮಾತ್ರ ಮತದಾನವಾಗುತ್ತಿದೆ ಎಂದರು. ಅದನ್ನ ನಮ್ಮ ಒಂದು ಏನು ಮಾಧ್ಯಮಿಕರಾಗಲಿ ಹಾಗೂ ಹಿರಿಯ ತಜ್ಞರಾಗಲಿ ಇದನ್ನ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಮತದಾನ ಚುನಾವಣೆನ ಒಂದು ಹಬ್ಬವಾಗಿ ಆಚರಿಸಬೇಕು ಅನ್ನೋ ಒಂದು ಪ್ರಕ್ರಿಯೆ ಇರಬೇಕು. ನಮ್ಮಲ್ಲಿ ಸರ್ ಹೇಳಿದಂಗೆ ಬರೀ 70%ರಷ್ಟು ಮತದಾನ ಆಗ್ತದೆ. 140 ಕೋಟಿ ಜನದಲ್ಲಿ 100 ಕೋಟಿ ಮತದಾರ ಇದ್ರೆ 70 ಕೋಟಿ ಮತದಾನ ಮಾಡ್ತಾ ಇದ್ದಾರೆ, 30 ಕೋಟಿ ಮತದಾನ ವಂಚಿತರಾಗ್ತಾ ಇದ್ದಾರೆ. ಇದು ಯಾವಾಗ ನಮ್ಮಲ್ಲಿ ಶೇಕಡ 100ರಷ್ಟು ಮತದಾನ ಆಗುತ್ತೋ ನಾವು ಚುನಾಯಿತ ಪ್ರತಿನಿಧಿಗಳನ್ನು ನಮ್ಮ ಹಕ್ಕುಗಳನ್ನು ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಯಾವುದೇ ವ್ಯವಸ್ಥೆಗಳನ್ನಾಗಲಿ ಶೈಕ್ಷಣಿಕ ವ್ಯವಸ್ಥೆ ಆಗಲಿ ಸಾರಿಗೆ ನೀರು ಮತ್ತು ಏನು ಮೂಲಭೂತ ಸೌಕರ್ಯ ಇದೆ ಎಲ್ಲದಕ್ಕೂ ಕೇಳಕ್ಕೆ ನಮಗೆ ರೈಟ್ಸ್ ಇದೆ. ಇದೇ ಸಂದರ್ಭದಲ್ಲಿ ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವ ಯುವ ಮತದಾರರಿಗೆ ನೂತನ ಮಾದರಿಯ ಚುನಾವಣೆ ಗುರುತಿನ ಚೀಟಿಗಳು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಂಜಯ್ ಕುಮಾರ್ ಎ ಪಚ್ಚಾಪುರೆ, ವಕೀಲರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್, ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಮುನಿರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮ್ಮುಕ್ ಟಿವಿ, ಶಿಡ್ಲಘಟ್ಟ. ಪ್ರಜಾಪ್ರಭುತ್ವದ ಮೂಲ ಆಶಯವಾದ ಮತದಾನವನ್ನು ಪಾಲಿಸಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗದಂತೆ ಕ್ರಮ ವಹಿಸಬೇಕು ಅಂತ ನ್ಯಾಯಾಧೀಶೆ ರೇಣುಕಾ ದೇವಿದಾಸ್ ರಾಯ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಹೊರವಲಯದ ನೇತಾಜಿ ಕ್ರೀಡಾಂಗಣದ ಬಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಆಡಳಿತ, ವಕೀಲರ ಸಂಘ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ಹೆಣ್ಣುಮಕ್ಕಳ ಹಾಗೂ ಮತದಾರರ ದಿನವನ್ನು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ರೇಣುಕಾ ದೇವಿದಾಸ್ ರಾಯ್ಕರ್ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಭಾರತೀಯ ಸಂಸ್ಕೃತದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನ ಗೌರವವಿದ್ದು, ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಹೆಣ್ಣು ಭ್ರೂಣದ ಹತ್ಯೆ, ಬಾಲ್ಯ ವಿವಾಹದಂತಹ ಅನೇಕ ಕಾನೂನು ವಿರೋಧಿ, ಸಮಾಜ ವಿರೋಧಿ ಕಾರ್ಯಗಳು ನಡೆಯುತ್ತಿದ್ದು ಇದರಿಂದ ನಾವು ಹೆಣ್ಣಿಗೆ ಮಾಡುವ ಅಪಮಾನವಾಗಿದೆ, ಹೀಗೆಂದು ತಿಳಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಮಾತನಾಡಿ, ಮಾನವ ಜನ್ಮ ತಳಬೇಕಾದರೆ ಅದಕ್ಕೆ ಮೂಲ ಕಾರಣ ಹೆಣ್ಣಾಗಿದ್ದು, ನಮ್ಮನ್ನು ಸಾಕಿ ಸಲಹಿ ನಮ್ಮನ್ನು ಬೆಳೆಸಿದ ಹೆಣ್ಣಿಗೆ ವಿಶೇಷ ಸ್ಥಾನಮಾನವಿದ್ದು, ಹೆಣ್ಣನ್ನು ನಾವುಗಳು ಗೌರವಿಸಬೇಕು ಎಂದರು.
ಇತ್ತೀಚಿನ ದಿನಗಳಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಕೆಟ್ಟ ಹಾದಿಯಲ್ಲಿ ಸಾಗಿ ತಮ್ಮ ಜವಾಬ್ದಾರಿಯನ್ನು ಮರೆತಿದ್ದು ತಮ್ಮಲ್ಲಿ ಇರುವ ಕೌಶಲ್ಯವನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳದೆ ಕೆಟ್ಟ ಪದ್ಧತಿಗಳಿಗೆ ಒಳಗಾಗುತ್ತಿದ್ದು ಅದನ್ನು ಬದಲಾಯಿಸಿಕೊಳ್ಳಬೇಕು ಎಂದರು. ಹೆಣ್ಣು ಮಕ್ಕಳಿಗೆ ಗೌರವಿಸುವ ಮೂಲಕ ಹಾಗೂ ಪ್ರಜಾಪ್ರಭುತ್ವ ಆಶಯಕ್ಕೆ ಪೂರಕವಾಗಿ ಮತದಾನವನ್ನು ಮಾಡುವ ಮೂಲಕ ಹಾಗೂ ಹೆಣ್ಣಿಗೆ ಗೌರವವನ್ನು ನೀಡಿದಂತಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಹ ಆಯೋಜಕರಾದ ಆದಿನಾರಾಯಣ ಸ್ವಾಮಿ, ತಹಶೀಲ್ದಾರ್ ಎಚ್ ಶ್ರೀನಿವಾಸ್, ನಗರಸಭೆ ಪೌರಾಯುಕ್ತರಾದ ಸತ್ಯನಾರಾಯಣ, ವಕೀಲರ ಸಂಘದ ಅಧ್ಯಕ್ಷರಾದ ರಾಮದಾಸ್, ಕಾರ್ಯದರ್ಶಿ ದಯಾನಂದ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಗಂಗಾಧರ ಮೂರ್ತಿ ಹಾಗೂ ಚನ್ನಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ನ ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಈ ಕುರಿತಾದಂಥ ಒಂದು ವರದಿ ಇದೆ ನೋಡಿ. ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಗಂಗಾಧರ್ ಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ಪರಿಶಿಷ್ಟ ಜಾತಿಯ ಮಹಾದೇವಿ ವೀರಭದ್ರಪ್ಪ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ನೂತನ ಅಧ್ಯಕ್ಷ ಗಂಗಾಧರ್ ಮೂರ್ತಿ ಮಾತನಾಡಿ, ಗ್ರಾಮ ಪಂಚಾಯಿತಿನಿಂದ ಬರುವ ಅನುದಾನವನ್ನು ಬಳಸಿಕೊಂಡು ಗ್ರಾಮಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಗಳನ್ನು ಎಲ್ಲ ಸದಸ್ಯರುಗಳ ಸಹಕಾರ ಹಾಗೂ ನೇತೃತ್ವದಲ್ಲಿ ಗ್ರಾಮಗಳಲ್ಲಿ ಮಾಡುತ್ತೇನೆ. ಗ್ರಾಮಗಳಲ್ಲಿ ಸ್ವಚ್ಛತೆ, ಬೀದಿದೀಪ, ಕುಡಿಯುವ ನೀರಿನ ಸೌಕರ್ಯ ಮತ್ತು ಚರಂಡಿಗಳ ಸ್ವಚ್ಛತೆ ನಮ್ಮ ಮೊದಲ ಆದ್ಯತೆ ಎಂದು ತಿಳಿಸಿದರು. ಮತಕ್ಷೇತ್ರದಿಂದ ನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನಹಳ್ಳಿ ಮತಕ್ಷೇತ್ರದಿಂದ ಸದಸ್ಯನಾಗಿ ಆಯ್ಕೆಯಾಗಿ ನಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇವತ್ತು ಮುಖಂಡರುಗಳೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. ಕೋವಿಡ್ ಇರೋದ್ರಿಂದ ಸ್ವಚ್ಛತೆ ಮತ್ತು ನೀರಿನ ನೈರ್ಮಲ್ಯ, ಚರಂಡಿ ಕ್ಲೀನಿಂಗು ಮತ್ತು ಉದ್ಯೋಗ ಖಾತ್ರಿ, ಎಲ್ಲ ಮೂಲಭೂತ ಸೌಕರ್ಯಗಳು, ಉದ್ಯೋಗ ಖಾತ್ರಿಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿ ಏನು ಗ್ರಾಮಗಳು ಬರ್ತವೆ ಎಲ್ಲ ಗ್ರಾಮಗಳಲ್ಲೂ ನಮ್ಮ ಮುಖಂಡರಾದಂಥ ಎಲ್ಲರ ಮುಖಂಡರ ನೇತೃತ್ವದಲ್ಲಿ ನಮ್ಮ ಪಂಚಾಯಿತಿ ಸಮಕ್ಷದ ಎಲ್ಲ ಸದಸ್ಯರುಗಳ ಸಮಕ್ಷಮದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ. ಜಯನ್ ಗಂಗಾಧರ ಮೂರ್ತಿ, ನಲ್ಲೂರು ಗ್ರಾಮ ಪಂಚಾಯಿತಿ. ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾದ ಅವರುಗಳನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ರಾಮನಹಳ್ಳಿ ಮುನೇಗೌಡ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರು ಇದ್ದರು. ಇನ್ನು ಚೆನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಜೆಡಿಎಸ್ ಬೆಂಬಲಿತ ಮಂಜುನಾಥ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಜೆಡಿಎಸ್ನ ಮಹಿಳಾ ಅಭ್ಯರ್ಥಿ ದೀಪು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ, ನಮ್ಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳ ಬೆಂಬಲ ಪಡೆದು ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿದೆ. 15 ವಾರ್ಡ್ಗಳಲ್ಲಿ ಸರ್ಕಾರದಿಂದ ಬರುವ ಅನುದಾನವನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ ಎಂದರು. ನಮ್ಮ ಇವರೆಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ಸದಸ್ಯರುಗಳೆಲ್ಲ ಸೇರಿ ಹಂಗಾಗಿ ಇವತ್ತು ನಮ್ಮ ಅಧ್ಯಕ್ಷತನ ಅವ್ರು ಕೊಟ್ಟವ್ರೆ ಎಲ್ಲರೂ ನಾವು ಒಟ್ಟಾಗಿ ಮಾತಾಡಿಕೊಂಡು ಒಂದು ಅಭಿವೃದ್ಧಿ ಕೆಲಸಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಕೊಂಡು ಹೋಗ್ತೀವಿ. ಮೊದಲನೇ ಆದ್ಯತೆ ಏನಕ್ಕೆ ಕೊಡ್ತೀನಿ? ಫಸ್ಟ್ ಅಭಿವೃದ್ಧಿ, ಕುಡಿಯೋ ನೀರು, ಒಂದು ರಸ್ತೆ, ಒಂದು ಚರಂಡಿ, ಒಂದು ಲೈಟು, ಅಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಾವು ಮೊದಲನೇ ಆದ್ಯತೆ. ಪ್ರತಿಯೊಂದು ಊರು ಸ್ಯಾನಿಟೈಸರು, ಒಂದು ಚರಂಡಿ ಕ್ಲೀನಿಂಗು, ಆಮೇಲೆ ಎಲ್ಲ ಒಂದು ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲ ಕೇಳಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರುಗಳು ಅಭಿನಂದಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.